ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವವರು ಪ್ರತಿದಿನ ಅದೆಷ್ಟೋ ಹೊಸ ವಿಷಯಗಳನ್ನು ಕಂಡುಕೊಳ್ಳುತ್ತಾ ಇರುತ್ತಾರೆ. ಅವುಗಳಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಆಗಿ ಇದ್ದರೆ ಇನ್ನೂ ಕೆಲವು ಮಿಸ್ಟೀರಿಯಸ್ ಆಗಿ ಉಳಿದು ಹೋಗುತ್ತವೆ. ಸೊ ಈ ದಿನ ಈ ವಿಡಿಯೋದಲ್ಲಿ ಆರ್ಕಿಯಾಲಜಿ ಡಿಸ್ಕವರೀಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅವುಗಳಲ್ಲಿ ಕೆಲವು ನಮ್ಮ ದೇಶದಲ್ಲಿ ಹೊರಬಿದ್ದವು ಕೂಡ ಇದ್ದಾವೆ. ಬೋನ್ ಫ್ರೆಂಡ್ಸ್, ಈ ಮೂಳೆಯನ್ನು ನೋಡ್ತಿದ್ದೀರಿ ಅಲ್ವಾ? ಇದು ರಿಯಲ್ ಮೂಳೆಯೇ, ಅದು ಕೂಡ ಒಂದು ಪ್ರಾಣಿಯದ್ದು. ಇನ್ನು ಇದು ಯಾವ ಪ್ರಾಣಿಯದ್ದು ಅಂದರೆ ಡೈನೋಸಾರ್ನ ಮೂಳೆ. ಪುರಾತತ್ವ ಇಲಾಖೆಯವರ ಉತ್ಖನನಗಳಲ್ಲಿ ಇದು ಹೊರಬೀಳುತ್ತದೆ. ಸೌತ್ ವೆಸ್ಟರ್ನ್ ಫ್ರಾನ್ಸ್ನಲ್ಲಿ ಅಗೆಯುತ್ತಿರುವಾಗ ಈ ಮೂಳೆ ಹೊರಬೀಳುತ್ತದೆ. ಆ ಸ್ಥಳದಲ್ಲಿ ಇದೊಂದೇನೇ ಅಲ್ಲ, ಕೆಲವು ದಶಕಗಳಿಂದ ಅದೆಷ್ಟೋ ಅವಶೇಷಗಳು ಹೊರಬೀಳುತ್ತಲೇ ಇವೆ, ಅದರಲ್ಲಿ ಇದು ಕೂಡ ಒಂದು. ಇದು ಡೈನೋಸಾರ್ನ ತೊಡೆಯ ಮೂಳೆ. ಇದರ ಉದ್ದ 2 ಮೀಟರ್ಗಳು. 140 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ ಡೈನೋಸಾರ್ದು ಈ ಮೂಳೆ ಎಂದು ಅವರು ಹೇಳುತ್ತಾರೆ. ಈ ಡೈನೋಸಾರ್ಗಳ ತೂಕ 40-50 ಟನ್ಗಳು ಇರುತ್ತದೆ ಎಂದು ಪುರಾತತ್ವ ಇಲಾಖೆಯವರು ಹೇಳಿದ್ದಾರೆ. ಬೆಲ್ಸ್ ಚೆಕ್ ರಿಪಬ್ಲಿಕ್ನಲ್ಲಿನ ಒಬ್ಬ ವ್ಯಕ್ತಿ ತನ್ನ ತೋಟದ ಹಿಂದೆ ಪೈಪ್ಲೈನ್ ಫಿಟ್ ಮಾಡುತ್ತಿರುವಾಗ ಭೂಮಿಯಲ್ಲಿ ಕೆಲವು ಮೆಟಲ್ಸ್ ಕಾಣಿಸುತ್ತವೆ. ಅದನ್ನು ನೋಡಿದಾಗ ತುಂಬ ದೊಡ್ಡದಾಗಿ ಕೂಡ ಕಾಣಿಸುತ್ತದೆ. ಬಹುಶಃ ಏನೋ ನಿಧಿಯ ಹಾಗೆ ಇದೆ, ನನ್ನ ಟೈಮ್ ಚೆನ್ನಾಗಿದೆ ಅಂತ ಅಂದುಕೊಳ್ತಾನೇನೋ ಪಾಪ. ಇನ್ನು ನಂತರ ಅಲ್ಲಿ ಅಗೆದಾಗ ಅದು ಚರ್ಚ್ನ ಗಂಟೆಗಳು ಅಂತ ಗೊತ್ತಾಗುತ್ತದೆ. ಅವು ಚಿಕ್ಕದಾಗಿ ಏನೂ ಇಲ್ಲ, ತುಂಬ ದೊಡ್ಡದಾಗಿಯೇ ಇದೆ. ಆದರೆ ಅದನ್ನು ಪರಿಶೀಲಿಸಿದಾಗ ಅವು 400 ವರ್ಷಗಳಷ್ಟು ಪುರಾತನವಾದ ಗಂಟೆಗಳು ಅಂತ ಗೊತ್ತಾಗುತ್ತದೆ. ಇನ್ನು ಅಷ್ಟೊಂದು ಪುರಾತನವಾದ ಗಂಟೆಗಳು ಅಲ್ಲಿಗೆ ಹೇಗೆ ಬಂದವೋ ಯಾರಿಗೂ ಕೂಡ ಅರ್ಥವಾಗುವುದಿಲ್ಲ. ಗೋಲ್ಡ್ ಕಾಯಿನ್ಸ್ ಫ್ರೆಂಡ್ಸ್, ನಾನು ಚಿಕ್ಕವನಾಗಿದ್ದಾಗ ಈ ರೀತಿ ಅಂದುಕೊಳ್ತಿದ್ದೆ. ಹಾಗೆ ನಡೆದುಕೊಂಡು ಹೋಗುತ್ತಿರುವಾಗ ನನಗೆ ಏನಾದರೂ ನಿಧಿ ದೊರಕಿದ್ರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ವಾ ಅಂತ. ಫ್ರೆಂಡ್ಸ್, ನೀವು ಕೂಡ ಹೀಗೆ ಅಂದುಕೊಂಡಿದ್ರ? ಆದರೆ ಕ್ಯಾಲಿಫೋರ್ನಿಯಾದಲ್ಲಿನ ಸಿಯರಾ ನೆವಾಡಾಗೆ ಸೇರಿದ ಒಂದು ಜೋಡಿ ಟ್ರೆಜರ್ ಹಂಟರ್ಸ್ ಕೂಡ ಕಂಡುಹಿಡಿಯಲು ಆಗದ ಒಂದು ಶ್ರೇಷ್ಠ ನಿಧಿಯನ್ನು ಕಂಡುಕೊಳ್ತಾರೆ. ಒಂದು ದಿನ ಅವರು ಅವರ ನಾಯಿಯನ್ನು ಕರೆದುಕೊಂಡು ಅವರ ಪ್ರಾಪರ್ಟಿಯ ಬಳಿ ವಾಕಿಂಗ್ಗೆ ಅಂತ ಹೋಗುತ್ತಾರೆ. ಅವರು ಹೋಗುತ್ತಿರುವಾಗ ಅವರಿಗೆ ತುಕ್ಕು ಹಿಡಿದ ಒಂದು ಡಬ್ಬ ಭೂಮಿಯ ಒಳಗಿನಿಂದ ಹೊರಗೆ ಬಂದಿರುವುದು ಕಾಣಿಸುತ್ತದೆ. ಇನ್ನು ಆಗ ಆ ಬಾಕ್ಸ್ನಲ್ಲಿ ಏನಿದೆ ಎಂದು ಓಪನ್ ಮಾಡಿ ನೋಡಿದರೆ ಆ ಚಿಕ್ಕ ಬಾಕ್ಸ್ನಲ್ಲಿ ಗೋಲ್ಡ್ ಕಾಯಿನ್ಸ್ ಇವೆ. ಅದನ್ನು ಅವರು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಆ ಕಾಯಿನ್ಸ್ 1847 1897 ಕಾಲಕ್ಕೆ ಸೇರಿದ್ದು ಅಂತ ಗೊತ್ತಾಗುತ್ತದೆ. ಆ ಕಾಯಿನ್ಸ್ ಅನ್ನು ಆ ಬಾಕ್ಸ್ನಲ್ಲಿ ಭದ್ರಪಡಿಸಿ ಇದ್ದಾರೆ. ಇನ್ನು ಅವರಿಗೆ ಒಂದು ಆಲೋಚನೆ ಬರುತ್ತದೆ, ಇಂತಹವು ಇನ್ನೂ ಅಲ್ಲಿ ಇದ್ದಾವ ಏನೋ ಅಂತ. ಸೊ ಅವರು ಆ ಬಾಕ್ಸ್ ಸಿಕ್ಕ ಜಾಗಕ್ಕೆ ಮತ್ತೆ ಹೋಗಿ ಸುತ್ತಲೂ ಅಗೆದು ನೋಡುತ್ತಾರೆ. ಅವರು ಊಹಿಸಿದ ಹಾಗೆಯೇ ಅಲ್ಲಿ ಇನ್ನೂ 7 ಬಾಕ್ಸ್ಗಳು ದೊರೆಯುತ್ತವೆ. ಅದರಲ್ಲಿ ಕೂಡ ಗೋಲ್ಡ್ ಕಾಯಿನ್ಸ್ ಇವೆ. ಎಲ್ಲಾ ಬಾಕ್ಸ್ಗಳಿಂದ ಸೇರಿ ಒಟ್ಟು 1427 ಗೋಲ್ಡ್ ಕಾಯಿನ್ಸ್ಗಳು ಸಿಗುತ್ತವೆ. ಆ ಒಟ್ಟು ನಾಣ್ಯಗಳ ಬೆಲೆ ಸುಮಾರು $10 ಮಿಲಿಯನ್ ಇರುತ್ತದೆ ಎಂದು ಅಂದಾಜು ಮಾಡುತ್ತಾರೆ. ಅಂದರೆ ಈಗಿನ ವ್ಯಾಲ್ಯೂ ಪ್ರಕಾರ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 78 ಕೋಟಿಗಳು. ಫ್ರೆಂಡ್ಸ್, ಈಗ ನಮ್ಮ ದೇಶದಲ್ಲಿ ಹೊರಬಿದ್ದ ಕೆಲವು ಡಿಸ್ಕವರೀಸ್ ಬಗ್ಗೆ ನೋಡೋಣ. ಇಚ್ಥಿಯೋಸರ್ ಭಾರತ ಮತ್ತು ಜರ್ಮನಿಗೆ ಸೇರಿದ ವಿಜ್ಞಾನಿಗಳಿಂದ ಕೂಡಿದ ಒಂದು ತಂಡವು 2017 ಅಕ್ಟೋಬರ್ ತಿಂಗಳಿನಲ್ಲಿ ಗುಜರಾತ್ನಲ್ಲಿನ ಕಚ್ ಮರುಭೂಮಿಯಲ್ಲಿ ನಶಿಸಿ ಹೋದ ಜೀವಿಯಾದಂತಹ ಇಚ್ಥಿಯೋಸರ್ನ ಅವಶೇಷವನ್ನು ಕಂಡುಕೊಳ್ತಾರೆ. ಈ ಸರೀಸೃಪವು 165-190 ಮಿಲಿಯನ್ ವರ್ಷಗಳ ಹಿಂದೆ ಮಹಾಸಮುದ್ರಗಳಲ್ಲಿ ಜೀವಿಸುತ್ತಿತ್ತು. ಈ ಅವಶೇಷವು ಮೆಸೊಜಾಯಿಕ್ ಯುಗದ ಸಮಯದ ಕಲ್ಲುಗಳ ಒಳಗಡೆ ಕಂಡುಕೊಳ್ಳಲಾಗುತ್ತದೆ. ನಮ್ಮ ಭಾರತ ದೇಶದಲ್ಲಿ ಇಂತಹ ನಶಿಸಿ ಹೋದ ಜೀವಿಯ ಅವಶೇಷವು ದೊರೆತಿರುವುದು ಇದೇ ಮೊದಲು. ಹರಪ್ಪನ್ ಸಿವಿಲೈಸೇಷನ್. 2018 ಹರಿಯಾಣದಲ್ಲಿನ ರಾಕಿ ಗರ್ವಿ ಎಂಬ ಗ್ರಾಮದಲ್ಲಿ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಅವಶೇಷಗಳು ಕಂಡುಕೊಳ್ಳಲಾಗುತ್ತದೆ. ಅವುಗಳಲ್ಲಿ ಶೆಲ್ ಬ್ಯಾಂಗಲ್ಸ್, ಮಡಿಕೆಗಳ ಜೊತೆ 2 ಪುರುಷರು, 1 ಮಹಿಳೆ ಹಾಗೂ 1 ಚಿಕ್ಕ ಮಗುವಿನ ಅಸ್ಥಿ ಪಂಜರವೂ ಇದೆ. ಅಷ್ಟೇ ಅಲ್ಲದೆ ಫಿಶಿಂಗ್ ಹುಕ್ಸ್, ತಾಮ್ರದ ಉಪಕರಣಗಳು, ಮೂಳೆಗಳಿಂದ ಮಾಡಿದ ಹೇರ್ಪಿನ್ಸ್ಗಳು, ಕೆಲವು ಸಾಧಾರಣ ಜಂತುಗಳು, ಇನ್ನು ಪೌರಾಣಿಕ ಜೀವಿಗಳ ಆಕಾರವು ಹೊಂದಿರುವ ವಿವಿಧ ಬೊಂಬೆಗಳಂತಹ ಅನೇಕ ರೀತಿಯ ಟೂಲ್ಸ್ ಕಂಡುಬರುತ್ತವೆ. ಇವೆಲ್ಲ ಅವರು ಹೇಗೆ ಜೀವಿಸುತ್ತಿದ್ದರು ಎಂಬುದರ ಬಗ್ಗೆ ಪಕ್ಕಾ ಆಧಾರಗಳನ್ನು ನೀಡುತ್ತಿವೆ. ಇನ್ನೊಂದು ವಿಷಯ ಏನು ಅಂದರೆ, ಅಸ್ಥಿ ಪಂಜರಗಳ ಮೇಲೆ ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸಿ ಇವುಗಳ ಡಿಎನ್ಎನ ಕಂಡುಕೊಂಡಿದ್ದೆ. ಆದರೆ ಪ್ರಪಂಚದಲ್ಲಿನ ಪುರಾತನ ನಾಗರಿಕತೆಗಳಲ್ಲಿ ಒಂದಾದ ಹರಪ್ಪ ನಾಗರಿಕತೆಯ ಜನರು ಆ ದಿನಗಳಲ್ಲಿ ಹೇಗೆ ಇರುತ್ತಿದ್ದರು ಎಂಬ ಒಂದು ಆಲೋಚನೆ ಬರುತ್ತದೆ ಎಂದು ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಸ್ಕಲ್, ಈ ತಲೆ ಬುರುಡೆನ ಒಮ್ಮೆ ನೋಡಿ, ಅದರ ಒಳಗಡೆ ಒಂದು ಕಬ್ಬಿಣದ ರಾಡ್ ಹೇಗೆ ಇಳಿದಿದೆ ಅಂತ. ಇನ್ನು ಇದು ಪುರಾತತ್ವ ಉತ್ಖನನಗಳಲ್ಲಿ ಹೊರಬೀಳುತ್ತದೆ. ರಿಸರ್ಚ್ನಲ್ಲಿ ಗೊತ್ತಾಗಿದ್ದು ಏನು ಅಂದರೆ, ಈ ತಲೆ ಬುರುಡೆ ರೋಮನ್ ಯುಗದ ಕಾಲದ್ದು ಅಂತ ಗೊತ್ತಾಗುತ್ತೆ. ಇದು ಪ್ರಸ್ತುತ ಜರ್ಮನಿಯಲ್ಲಿರುವ ಬೋನ್ನಲ್ಲಿನ ರೀನಿಸ್ಟೆನ್ ಲ್ಯಾಂಡೆಸ್ ಮ್ಯೂಸಿಯಂನಲ್ಲಿ ಈ ತಲೆ ಬುರುಡೆಯನ್ನು ಪ್ರದರ್ಶನಕ್ಕೆಂದು ಇಟ್ಟಿದ್ದಾರೆ. ಆದರೆ ಅಪರಾಧಿಗೆ ಶಿಕ್ಷೆಯಲ್ಲಿ ಭಾಗವಾಗಿ ಈ ವಿಧವಾದ ಉದ್ದವಾದ ರಾಡನ್ನು ತಲೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. ನಿಜವಾಗ್ಲೂ ಇದು ಎಷ್ಟೊಂದು ಭಯಂಕರವಾಗಿದೆ ಅಲ್ವಾ?
ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಮರೆಯದೇ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.